श्री गुरुभ्यो नमः। संगीत सागरमश्चैव साहित्य भूषणं ततः लिंग पूजा सदानंद मुंदे पंचाक्षर उत्तराज गुरुवर्गे एल्लरिगू शरणु शरणार्थिगळु। पुण्यात्मरे दोड्ड वचनकाररु ओंदु मातु हेळ्तारे एनंतारे अंतंद्रे पापे धन प्रायाश्चित कल्लदे सत्पात्र के सल्लुवदे नैया पापे धन प्रायाश्चित कल्लदे नाई अमोले हालु नाई गल्लदे नाई अमोले हालु नाई मरी गल्लदे पंचामृत के सलुवदे नैया पापे धन प्रायाश्चित कल्लदे सत्पात्र के सलुवदे नैया कूडल संगना शरणरी गल्लदे कूडल संगना शरणरी गल्लदे माडुव अर्थ व्यर्थ कंडैया माडुव अर्थ व्यर्थ कंडैया पापे धन प्रायाश्चित कल्लदे पापे धन पापे धन पापे धन प्रायाश्चित कल्लदे अंत पापे धन प्रायाश्चित कल्लदे सत्पात्र के सल्लुवदेनय्या ನಾಯಿಯ ಮೊಲೆ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ವ್ಯರ್ಥ ಕಂಡಯ್ಯ ಅಂತ ಬರೀತಾರೆ ಬಸವಣ್ಣವ್ರು ಹೇಳ್ತಾರೆ ಮಾ ಅಂದ್ರೆ ಪಾಪದಿಂದ ಗಳಿಸಿರುವಂತಹ ಸಂಪತ್ತು ಅದು ಪ್ರಾಯಶ್ಚಿತಕ್ಕಂತ ಅದೇನು ಸತ್ಪಾತ್ರಕ್ಕೆ ಸಲ್ಲುವಂಥದ್ದಲ್ಲ ನಾಯಿಯ ಮೊಲೆ ಹಾಲು ಬಹಳ ಅದಾವ ಅಂತ ಹೇಳಿ ಅದನ್ನೇನು ಒಯ್ದು ಪಂಚಾಮೃತಕ್ಕೆ ಇಡುವುದಿಲ್ಲ ಅದು ಹೊಳ್ಳಿ ಎಲ್ಲಿಗೆ ನಾಯಿ ಮರಿ ಅದು ನಾಯಿ ಮರಿ ಹೆಂಗೆ ಪಾಪದ ದುಡ್ಡು ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲವೋ ಹೆಂಗೆ ನಾಯಿಯ ಮೊಲೆ ಹಾಲು ಪಂಚಾಮೃತಕ್ಕೆ ಸಲ್ಲುವುದಿಲ್ಲವೋ ಹಂಗೆ ಕೂಡಲ ಸಂಗನ ಶರಣರಿಗಲ್ಲದೆ ಹೆಚ್ಚಂದು ಹೇಳ್ತಾರೋ ಶರಣರಿಗೆ ಸಂತರಿಗೆ ಮಹಾತ್ಮರಿಗೆ ಅಲ್ಲದ ಅವರಿಗಿರಲಾರ್ದ ಅವರಿಗಿರಲಾರ್ದ ಅದನ್ನ ಮಾಡುವಂತ ಅರ್ಥ ಗಳಿಸುವಂತ ಗಳಿಸಿರುವಂತ ಸಂಪತ್ತು ಆ ಹಣ ಬಂಗಾರ ವಸ್ತ್ರ ಒಡವೆ ಇದನ್ನ ದಾನ ಧರ್ಮ ಮಾಡಲಿಲ್ಲ ಅಂದ್ರ ಶರಣರಿಗೆ ಸಂತರಿಗೆ ಕೊಡಲಿಲ್ಲ ಅಂದ್ರ ಅದು ಆ ಹಂಗ ಗಳಿಸಿಟ್ಟಿರುವಂತ ಹಣ ಅದು ವ್ಯರ್ಥ ಅದು ವ್ಯರ್ಥ ಅಂತ ಬಸವಣ್ಣವಂತ ಅದಕ್ಕೆ ನಾವು ಸಂಪತ್ತು ಗಳಿಸಬಾರ್ದಂತಲ್ಲ ಗಳಿಸು ಸಂಪತ್ತನ್ನ ಗಳಿಸಿದಾಗ ಅದನ್ನು ಒಂದಿಷ್ಟು ಕೊಡೋದು ಕಲಿ ದಾನ ಮಾಡು ಒಬ್ಬ ವ್ಯಕ್ತಿ ಮುಪ್ಪಾನ ಮುದುಕ ವಯಸ್ಸಾಗಿಬಿಟ್ಟಿತ್ತು ವಯಸ್ಸಿನಾಗ ಇದ್ದಾಗಿನಿಂದ ಅವ ಏನ್ ಮಾಡಿದ್ದ ಅಂದ್ರೆ ಗಳಿಸಿದ್ದ 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 ಬಹಳ ಸಂಪತ್ತು ಗಳಿಸಿದ್ದ ಬಂಗಾರದ ಹೊಗಿನ ಹಾಯಬೇಕು ಅಷ್ಟು ಬಂಗಾರ ಗಳಿಸಿದ್ದ ಮಕ್ಕಳಿಗೆ ಒಂದು ಚೂರು ಹೇಳಿದ್ದಿಲ್ಲ ಒಬ್ಬ ಸಂತರಿಗೆ ಒಬ್ಬ ಶರಣರಿಗೆ ಒಬ್ಬ ಮಹಾತ್ಮರಿಗೆ ಕೊಟ್ಟಾವಲ್ಲ ಬಿಟ್ಟಾವ ಆ ಎಲ್ಲ ಗಳಿಸಿ ಎಲ್ಲಿತ್ತಿದ್ದ ಒಳಗೆ ನೆಲಮಾಳಿಗೆಯೊಳಗೆ ಇಟ್ಟುಬಿಟ್ಟಿದ್ದ ಒಳಗೊಂದು ಹಗೆ ಅಂತಲ್ಲ ಹಿಂದಿನ ಕಾಲದಲ್ಲಿ ಹಗೆ ಅಂತ ಇರ್ತಿತ್ತು ನೆಲಮಾಳಿಗೆ ಅಂತ ಅದಕ್ಕೊಂದು ಬಾಗಿಲ ಮಾಡಿ ಇಟ್ಟಿದ್ದ ಅವಾಗ ಅವಾಗ ತೆಗೆದು ಹೋಗಿ ನೋಡುತ್ತಿದ್ದ ಒಮ್ಮೆ ಹಂಗ ತೆಗೆದು ಆ ಬಾಗಿಲ ತೆಗೆದು ಒಳಗೆ ಹೋದ ಒಳಗೆ ಹೋಗಿ ಆ ಬಾಗಿಲ ಹಾಕ್ಕೊಂಡು ನೋಡಕ್ ಹತ್ತಿದ ನೋಡಿದ ಬಂಗಾರ ನೋಡಿದ ನೋಡಿದ ಜಗ ಜಗ ಹೊಳಿತಿತ್ತು ಬಹಳ ಆನಂದ ಆಯ್ತು ಕುಂತ 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 ಹಸ್ದಂಗ ಆ ಹೊಟ್ಟಿ ಬಂದು ಕದ ತೆಗೆಯಕ್ಕೆ ಬಂದ ಆ ಕಬ್ಬಿಣದ ಕದ ತುಕ್ಕ ಹಿಡಿದು ಬಿಟ್ಟಿತ್ತು ಎಷ್ಟವತ್ತಿದ್ರು ಎಷ್ಟವತ್ತಿದ್ರು ತೆಗಿಲೇ ಇಲ್ಲ ಒಳಗೊಂದು ನೆಲಮಾಳಿಗೆ ಐತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಮನೆಯವರಿಗೆ ಅದನ್ನು ಒತ್ತಿದ 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 ತೆಗಿಲಿಲ್ಲ ಏನ್ ಮಾಡಿಬಿಟ್ಟ ಕುಂತ ಎರಡು ದಿವಸ ಆಯ್ತು ಹಸಿವಿನಿಂದ ಒದ್ದಾಡಿ ಒದ್ದಾಡಿ ಅಲ್ಲೇ ಇರುವಂತ ಮೇಣದ ಬತ್ತಿ ಆ ಮೇಣದ ಬತ್ತಿ ತಿಂದ ಬಂಗಾರ ನೋಡುತ್ತಿದ್ದ ಕಣ್ಣಾಗ ನೀರು ಬರುತ್ತಿದ್ದು ಇಷ್ಟು ಬಂಗಾರ ಐತಿ ಉಂಡೇನಂದ್ರೆ ಏನೂ ಇಲ್ಲ ಉಣ್ಬೇಕಾದ್ರೆ ಎಷ್ಟೇ ಗಳಿಸಿದ್ರು ಉಣ್ಣದ ಅನ್ನನ ಅಂತಾರಲ್ಲ ಅದಕ್ಕೆ ಉಣ್ಬೇಕಾದದ್ದು ಅನ್ನನ ಅನ್ನನ ಉಣ್ಬೇಕು ಬಂಗಾರ ರೊಕ್ಕ ರೂಪಾಯಿ ತಿನ್ನಕ್ಕಾಗಲ್ಲ ಅದು ಹೊಟ್ಟೆ ತುಂಬಿದ್ವಿ ಹಂಗೆ ಬಹಳ ನೋವಾತು ಒದ್ದಾಡಿದ ಒದ್ದಾಡಿದ ಒದ್ದಾಡ ಮೂರನೇ ದಿವಸಕ್ಕೆ ಒದ್ದಾಡು 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 ಬಂಗಾರ ನೋಡ್ಕೊತ ನೋಡ್ಕೊತ ಅದ್ರ ಮುಂದೆ ಕುರ್ಚಿ ಮ್ಯಾಗ ಏನು ಕೂತಿದ್ನಲ್ಲ ಅಲ್ಲೇ ಹೆಣ ಆಗೋದು ಸತ್ತು ಮುಂದೆ ಮಕ್ಕಳು ಬಹಳ ಬಡತನ ಏನು ಇಷ್ಟೆಲ್ಲ ಇದ್ರು ಏನೂ ಗೊತ್ತಿಲ್ಲ ಅವರಿಗೆ
ಒಳಗೈತೆ ಅನ್ನೋದು ಗೊತ್ತೇ ಇಲ್ಲ. ಅವರಪ್ಪನ ಹುಡುಕಾಡಿದ್ರು ಎಲ್ಲಿ ಸಿಗ್ಲಿಲ್ಲ. ಬಡತನ ಪರಿಸ್ಥಿತಿ ಒಳಗೆ ಒದ್ದಾಡ ಒದ್ದಾಡ ಅವ್ರು ಏನ್ ಮಾಡಿದ್ರು, ಮನಿ ಮಾರಿಬಿಡ್ಬೇಕು ಅಂತ ಹೇಳಿ ಒಬ್ಬರಿಗೆ ಮನಿ ಮಾರಿಬಿಡ್ತ. ಒಬ್ಬ ತಗೊಂಡ, ಅವ ಏನ್ ಮಾಡಿದ, ಬಹಳ ಹಳೇದೈತಿ ಮನಿ, ಹೊರಗೆ ಹೊರಗೆ ಬಹಳ ಹಳೇದಿತ್ತು, ಒಳಗೆ ಬಂಗಾರದ ಹೊಗೆ ಇತ್ತು ಖರೆ, ಹೊರಗ ಏನಿಲ್ಲ. ಆದ್ರೆ ಅವ ಏನ್ ಮಾಡಿದ, ಇದನ್ನೆಲ್ಲ ಕೆಡವಿ ಬಹಳ ಚಂದ ಬಹಳ ಕಟ್ಸ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದ. ಕೆಡವಿ ಬಿಟ್ಟ, ಒಳಗೆ ನೆಲಮಾಳಿಗೆ ಕದ ಕಾಣಿತು. ಓ ಇಲ್ಲೇನಾಯ್ತಲ್ಲ ಅಂತ ತೆಗದ. ಆ ಕದ ಜಗ್ಗಿ ನೋಡಿ ಒಳಗೆ ನೋಡ್ತಾನ, ಬಂಗಾರದ ಹೊಗೆ ನಿಗಿ 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 ಅಂತಿತ್ತು. ಆಹಾ ಅಂದ, ನಂದ ಅದೃಷ್ಟವ ಅದೃಷ್ಟ ಅಂದಿವ. ಆ ಬಂಗಾರ ನಕ್ತ. ಹುಚ್ಚ, ನಿನ್ನಂಗ ಇವ ಇಲ್ಲಿ ಕುಂತಾನಲ್ಲ, ಆ ಬಂಗಾರದ ಪಕ್ಕಕ್ಕ ಇವಂದು ಎಲುಬು, ಆ ಡೂಗಿತ್ತಲ್ಲ ಇವ ನೋಡ್ದ, ಇದೇನು ಡೂಗಿತ್ತಲ್ಲ ಇಲ್ಲಿ ಅಂತ. ಆ ಡೂಗಿ, ಆ ಡೂಗಿನ ನೋಡಿ ಬಂಗಾರ ಹೇಳ್ತಂತ, ಇಲ್ಲಿ ನೋಡು ಇಲ್ಲಿ ಕುಂತೈತಿ ಡೂಗಿ. ನಿನ್ನ ಮೈಯಾಗ ಮಾಂಸ ಕಂಡ ಐತಿ, ಮನುಷ್ಯ ಆಗಿನಿ ಆಟ, ನೀನು ಹಿಂಗ ನನ್ನ ನಂಬಿದೆ ಅಂದ್ರೆ ನೀನು ಹಿಂಗಾಕಿ, ನನ್ನ ನಿಂದ ಬಿದ್ದೆ ಅಂದ್ರೆ ನೀನು ಹಿಂಗಾಕಿ, ಆ ಬಂಗಾರ ಹೇಳ್ತಾವ್ನಿ ಕೂಗಿ ಹೇಳದಂಗ ಆತವ್ನಿ. ಅವನ್ ತಲೆಯಾಗ ಏನಿತ್ತು, ಬಂಗಾರ ನಂದು ನಂದು ನಂದು. ಅವನು ಏನ್ ಮಾಡ್ದ, ಅದನ್ನ ನಂದು 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 ಅನ್ಕೊಂತನ. ಅವನು ದಾನ ಮಾಡವಲ್ಲ, ಧರ್ಮ ಮಾಡವಲ್ಲ, ಅವನು ಅದನ್ನ ಅದನ್ನ ಇಟ್ಕೊಂಡು ಅದನ್ನ ಅಲ್ಲೇ ಇಟ್ಟು ಅಲ್ಲೇ ಇಟ್ಟು ಅಲ್ಲೇ ಇಟ್ಟು ಅವನು ಒಂದು ಸತ್ತ. ಆದ್ರೆ ಆ ಬಂಗಾರ ಅವಂದು ಆಗ್ಲಿಲ್ಲ, ಕುಂತಿದ್ನಲ್ಲ ಡೂಗಿ ಆಗಿದ್ನಲ್ಲ ಅವಂದು ಆಗ್ಲಿಲ್ಲ. ಹಂಗ ಗಳಿಸಿಟ್ಟಿರುವಂತ ಸಂಪತ್ತು ಅವಂದು ಅಲ್ಲ ಇವಂದು ಅಲ್ಲ, ಅದು ಭಗವಂತನಿಗೆ ಅರ್ಪಿತ ಆಗ್ಬೇಕಲ್ಲ, ಶರಣ ಸಂತ ಮಹಾತ್ಮರಿಗೆ ಗುರುಗಳಿಗೆ ಕೊಟ್ಟಾಗ ದಾನ ಮಾಡಿದಾಗ ಅದು ಆ ಅರ್ಥ, ಹಂಗ ಗಳಿಸಿರುವಂತ ಸಂಪತ್ತು ಅದಕ್ಕೆ ಅರ್ಥ ಬರುತ್ತದೆ, ಇಲ್ಲಂತಂದ್ರೆ ಅದು ಅನರ್ಥ ಆಗ್ತದ, ವ್ಯರ್ಥ, ಅದು ವ್ಯರ್ಥ ವ್ಯರ್ಥ ಅಂತ ಬಸವಣ್ಣ ಅವ್ರು ಹೇಳಿದ್ರು. ಸಾಮಾನ್ಯವಾದ ಮಾತಲ್ಲ, ಎಲ್ಲ ತಿಳಿದ ಹೇಳ್ಯಾರು, ಅದಕ್ಕೆ ಧರೆಗೆ ದೊಡ್ಡವರಾದ್ರು, ಜಗತ್ತಿಗೆ ದೊಡ್ಡವರು ಅನಿಸ್ಕೊಂಡ್ರು ಬಸವಣ್ಣವ್ರು. ಅದಕ್ಕೆ ಅಂತ ಮಹನೀಯರೆಲ್ಲ ಹೇಳಿರುವಂತಹ ಉದಾತ್ತವಾದ ಮಾತುಗಳನ್ನ ಕೇಳಿ ಆ ಧರ್ಮದ ದಾರಿಯೊಳಗೆ ನಾವು ಇವುಗಳೆಲ್ಲ ಸಾಗಿಕೊಂಡು ಪುಣ್ಯಾತ್ಮರೆ ಕೃತಾರ್ಥರಾಗೋಣ ಅನ್ನುವಂಥ ಮಾತುಗಳನ್ನ ಹೇಳ್ತಾ, ಅದಕ್ಕೆ ಬಂಗಾರ ನಮಗೆ ಉಣ್ಣಾಕ್ ಬರೋದಿಲ್ಲ, ಕೂಡಿಸಿರಬಾರ್ದಂತಲ್ಲ, ಆ ಇಟ್ಟಿರುವಂಥದ್ರೊಳಗೆ ಒಂದಿಷ್ಟು ದಾನ ಮಾಡು, ಧರ್ಮ ಮಾಡು ಅನ್ನುವಂಥದ್ದನ್ನು ನಾವು ನೀವುಗಳೆಲ್ಲ ತಿಳ್ಕೊಂಡು ಕೃತಾರ್ಥರಾಗೋಣ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು.